Hi everyone, welcome back to my YouTube channel. ಇವತ್ತಿನ ಸಿ ಇ ಟಿ ಅಪ್ಡೇಟ್ಗೆ ಸ್ವಾಗತ. ಸಿ ಇ ಟಿ ಬಗ್ಗೆ ಆಗದೇ ರೀತಿ ಮಾಹಿತಿನ ಕಲೆಕ್ಸ್ಬೇಕಾದ್ರೆ ನನಗೊಂದು ಶಾಕಿಂಗ್ ನ್ಯೂಸ್ ನ್ಯೂಸ್ ಹೊರ ಬಂತು. ಈ ನ್ಯೂಸ್ನ ಕೇಳಿದ್ರೆ ನಿಮಗೆ ಕೂಡ ರಿಯಲಿ ಶಾಕಿಂಗ್ ಆಗುತ್ತೆ. ಆ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಒಂದು ಫೇಮಸ್ ಡಿಜಿಟಲ್ ಮಾಧ್ಯಮ, ಅದೇ ರೀತಿ ಒಂದು ಫೇಮಸ್ ನ್ಯೂಸ್ ಚಾನಲ್ ಅವರು ಒಂದು ಸಿ ಇ ಟಿ ಇಶ್ಯೂ ಬಗ್ಗೆ ಒಂದು ನ್ಯೂಸ್ ಅಥವಾ ಆರ್ಟಿಕಲ್ನ ಜನರೇಟ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಹೈಕೋರ್ಟ್ ಆದೇಶ ಮಾಡಿದೆ. ಹೈಕೋರ್ಟ್ ಫಿಫ್ಟಿ ಆದೇಶ ಮಾಡಿದ ನಂತರ ರ್ಯಾಂಕಿಂಗ್ ಲಿಸ್ಟನ್ನು ರೀಡು ಮಾಡೋಕ್ಕೆ ಆದೇಶ ಕೂಡ ಹೊರಡಿಸಿದೆ. ಅದೇ ರೀತಿ ಈ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಮಾರ್ಕ್ಸ್ ಚೇಂಜಸ್ ಆಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಓಕೆ, ಅದು ಕರೆಕ್ಟು. ನಂತರ ಇಲ್ಲಿ ಏನು ಆದೇಶ ಹೊರಟಿದ್ದಾರೆ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಏಕಸದಸ್ಯ ಪೀಠ ಅಂದರೆ ಒಬ್ಬರು ಜಡ್ಜ್ ಅವರು ಇದು ಆದೇಶವನ್ನು ಹೊರಡಿಸಿರೋದು. ಇದೇ ಒನ್ ಆರ್ ಟೂ ಮಂತ್ ಡಿಲೇ ಆಗಿದೆ. ಬಟ್ ಈಗ ಹೈಕೋರ್ಟ್ ಚಾಲೆಂಜ್ ಮಾಡ್ತಿರೋದು, ಅದೇ ರೀತಿ ಸರ್ಕಾರದವರು ಚಾಲೆಂಜ್ ಮಾಡ್ತಿರೋದು ತ್ರಿಸದಸ್ಯ ಪೀಠ ಅಂದರೆ ಮೂರು ಜನ ಜಡ್ಜ್ಗಳು ಇದ್ದು ಅವರು ಡಿಸಿಷನ್ ತಗೊಳ್ತಾರೆ. ಇದನ್ನು ಕಾನೂನು ತಜ್ಞರು ಅದೇ ರೀತಿ ಸಾಕಷ್ಟು ನ್ಯೂಸ್ ಪೇಪರಲ್ಲಿ ವರದಿ ಬಂದಿರೋ ಕಾರಣ ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅಕಾಡೆಮಿಕ್ ಕೆರಿಯರ್ಗೆ ಹೊಡೆತ ಬೀಳುತ್ತೆ ಅಂತ ತಿಳಿಸಿದ್ದಾರೆ. ಇಲ್ಲಿ ನೋಡ್ಬೋದು ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಅಕ್ಟೋಬರ್ 10 ನಿಮಗೆ ಕ್ಲಾಸಸ್ ಶುರು ಆಗಬೇಕು ಅಂತಿದ್ದಾರೆ. ಬಟ್ ಈಗ ಸೆಪ್ಟೆಂಬರ್ ಆಫ್ ಮುಗಿದಿದೆ. ಇನ್ ಕೇಸ್ ಮತ್ತೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಯಾವುದೇ ಪ್ರೊಸೆಸ್ ಕೂಡ ನಡೆದಿಲ್ಲ, ಯಾವುದೇ ರೀತಿ ಮಾಹಿತಿ ಕೂಡ ಬಂದಿಲ್ಲ, ಒಳಗಡೆ ಏನು ನಡೀತೈತೆ ಗೊತ್ತಿಲ್ಲ. ಬಟ್ ಇನ್ನೂ ಕೂಡ ಫೈನಲ್ ಜಡ್ಜ್ಮೆಂಟ್ ಬರೋಕ್ಕೆ ಅರೌಂಡ್ ಎರಡರಿಂದ ಮೂರು ತಿಂಗಳು ಬರ್ಬೋದು ಅಂತ ಒಂದು ಅಧಿಕೃತ ಚಾನಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಾವು ತ್ವರಿತಗತಿಯಲ್ಲಿ ಮಾಡ್ತೀವಿ ಅಂತ ಸರ್ಕಾರದವರು ಹೇಳಿದರು. ಬಟ್ ಯಾವುದೇ ರೀತಿ ಪ್ರೊಸೆಸ್ ಕೂಡ ನಡೀತಾ ಇಲ್ಲ. ಒಟ್ಟಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಎರಡರಿಂದ ಮೂರು ತಿಂಗಳು ಆಗ್ಬೋದು, ಮತ್ತೊಂದು ಸತಿ ತ್ರಿಸದಸ್ಯ ಪೀಠ ಡಿಸಿಷನ್ ಬರೋದು ಅಂತ ಅಧಿಕೃತ ಮಾಹಿತಿ ಕೂಡ ಬಂದಿರುತ್ತೆ.